ಪ್ರೈವೇಟ್ ಲ್ಯಾಬ್ಗಳಲ್ಲಿ ಏನು ಟೆಸ್ಟಿಂಗ್ ಆಗ್ತೈತೆ, ಟೆಸ್ಟಿಂಗ್ ಬಂದ ತಕ್ಷಣ ರಿಪೋರ್ಟನ್ನು ಪೇಷಂಟ್ ಕೊಟ್ಬಿಡ್ತಾರೆ. ಆದರೆ ಅದನ್ನು ಏನು ಬಿ ಬಿ ಎಂ ಪಿ ಪೋರ್ಟ್ಗೆ ಏನು ಕಳಿಸ್ಬೇಕು, ಪೋರ್ಟಲ್ಗೆ, ಮತ್ತು ಎಸ್ ಆರ್ ಎಫ್ ಐ ಡಿ ನಂಬರ್ ಏನಾಗಬೇಕು, ಅದು ಮಾಡೋದೇ ಇಲ್ಲ. ಈ ಐ ಡಿ ನಂಬರ್ ಇಲ್ಲ ಅಂದರೆ ಯಾವುದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರನೂ ಕೂಡ ಇದು ನಂಬರ್ ಇಂಪಾರ್ಟೆಂಟು. ಅದರಿಂದ ಇವತ್ತು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ನಿನ್ನೆ 5 ಪ್ರೈವೇಟ್ ಲ್ಯಾಬ್ಗಳನ್ನು ಮುಚ್ಚಿಸಿದ್ದೀರಿ, ಇನ್ನು ಮುಂದೆ ಪೊಲೀಸರನ್ನು ಅಲ್ಲಿಗೆ ಕಳಿಸ್ತಾ ಇದ್ದೀರಿ. ಯಾರು ಅವರಿಗೆ ರಿಪೋರ್ಟ್ ಕೊಡೋಕ್ಕೆ ಮುಂಚೆ ರಿಪೋರ್ಟ್ ಕೊಡೋ ಟೈಮ್ ಕರೆಕ್ಟಾಗಿ ಇಮಿಡಿಯೇಟಾಗಿ ಅದು ನಮ್ಮ ಕಾರ್ಪೊರೇಷನ್ ಕೋರ್ಟ್ಗೂ ಕೂಡ ಹಾಕ್ಬೇಕು. ಅವ್ರು ಫಸ್ಟು ಬಿಲ್ ಕೊಡೋಕ್ಕೆ ಮುಂಚೆ, ಯಾರು ಪ್ರೈವೇಟ್ ಲ್ಯಾಬರ್ ಇದ್ದಾರೆ ಅವರು ಪೇಷಂಟ್ಗೆ ಬಿಲ್ ಕೊಡೋಕ್ಕೆ ಮುಂಚೆ ಅವರು ಕಾರ್ಪೊರೇಷನ್ ಪೋರ್ಟಲ್ಲೂ ಕೂಡ ಹಾಕಬೇಕು. ಅದಾದಮೇಲೆ ಅವರು ಯಾರು ಪೇಷಂಟ್ ಇದ್ದಾರೆ ಕೋವಿಡ್ ಟೆಸ್ಟಿಂಗ್ ಅದಕ್ಕೂ ಕೊಡಬೇಕು, ಎರಡೂ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು. ಇದರಿಂದನೇ ಇವತ್ತು ದೊಡ್ಡ ಅನಾಹುತ ಆಗ್ತಾಯಿದೆ. ಆಸ್ಪತ್ರೆಗಳ ಮುಂದೆ ಎಲ್ಲ ಕಡೆ ನಮಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತೇಳಿ ಟೆಸ್ಟಿಂಗ್ ರಿಪೋರ್ಟ್ ತಗೊಂಡೋಗ್ತಾರೆ, ಅದರಿಂದ ಏನೂ ಉಪಯೋಗ ಆಗಲ್ಲ. ಅದಕ್ಕೆ ನಾನು ಜನಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಯಾರ್ಯಾರು ಟೆಸ್ಟಿಂಗ್ ಕೊಡ್ತೀರಾ ದಯವಿಟ್ಟು ಬಿಲ್ ಕೊಡೋಕ್ಕೆ ಮುಂಚೆ, ತಾವು ಬಿಲ್ ಕೊಡೋಕ್ಕೆ ಮುಂಚೆ ಪ್ರೈವೇಟ್ ಲ್ಯಾಬ್ಗಳಲ್ಲಿ ಎಸ್ ಆರ್ ಎಫ್ ಐ ಡಿ ನಂಬರನ್ನು ಅವರು ಜನರೇಟ್ ಮಾಡಿದ್ರೆ ಮಾತ್ರ ಬಿಲ್ ಕೊಡಿ, ಇಲ್ಲಾಂದರೆ ಬಿಲ್ ಕೊಡಬೇಡಿ. ಯಾಕೆಂದರೆ ಅದಕ್ಕೇನು ಅರ್ಥನೇ ಇರಲ್ಲ. ಎಸ್ ಆರ್ ಎಫ್ ಐ ಡಿ ನಂಬರ್ ಆಗಲಿಲ್ಲ ಅಂದರೆ ಆ ನಿಮ್ಮ ಏನು ರಿಪೋರ್ಟ್ ಬಂದಿರ್ತೈತೆ ಪಾಸಿಟಿವ್ ಆರ್ ನೆಗೆಟಿವ್ ಅದಕ್ಕೆ ಬೆಲೆ ಇರಲ್ಲ. ಅದೇ ರೀತಿ ಯಾರು ಟೆಸ್ಟಿಂಗ್ ಹೋಗ್ತಾ ಇದ್ದೀರಾ ಲ್ಯಾಬ್ಗಳಲ್ಲಿ, ಪ್ರೈವೇಟ್ ಲ್ಯಾಬ್ ಇರ್ಬೋದು ಸರ್ಕಾರಿ ಲ್ಯಾಬ್ಗಳಲ್ಲಿ, ಫುಲ್ ಅಡ್ರೆಸ್ ಕೊಡಬೇಕು. ಫುಲ್ ಅಡ್ರೆಸ್ ಮತ್ತು ಪಿನ್ ಕೋಡ್ ಕೊಡಬೇಕು, ಇದು ಕಂಪಲ್ಸರಿ. ಇದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಲ್ಲೂ ಬೆಡ್ ಸಿಗೋಕ್ಕೆ ಸಾಧ್ಯ ಆಗದೇ ಇಲ್ಲ. ಮತ್ತು ಫೋನ್ ನಂಬರ್, ನಿಮ್ಮ ಫೋನ್ ನಂಬರು ಕೊಡಬೇಕು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳ ಫೋನ್ ನಂಬರು, ಎರಡು ನಂಬರ್ ಕೊಟ್ಟರೆ ಐಡೆಂಟಿಫೈ ಮಾಡುವಂಥದ್ದಕ್ಕೆ ಈಸಿ ಆಗ್ತೈತೆ. ಇವತ್ತಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾನು ಸೂಚನೆ ಮಾಡಿದ್ದೀನಿ, ಏನು ಟ್ಯಾಬ್ಲೆಟ್ಸ್ಗಳನ್ನು ಕೋವಿಡ್ ಪಾಸಿಟಿವ್ ಅಂದ ತಕ್ಷಣ ಟ್ಯಾಬ್ಲೆಟ್ಗಳು ಏನು ಕೊಡಬೇಕು, ಜಿಂಕ್ ಟ್ಯಾಬ್ಲೆಟ್ ಇರ್ಬೋದು, ಪ್ಯಾರಾಸಿಟಮಾಲ್ ಈ ಥರದ್ದು ಏನು ಟ್ಯಾಬ್ಲೆಟ್ಗಳನ್ನು ಕೊಡ್ತೀರಿ, ಅದನ್ನು ಆಶಾ ಕಾರ್ಯಕರ್ತರ ಮುಖಾಂತರ ಅವರ ಮನೆಗಳಿಗೆ ತಲುಪಿಸ್ಬೇಕು. ಕೋವಿಡ್ ಪೇಷಂಟ್ ಅವ್ರ ಮನೆಗಳಿಗೆ ತಲುಪಿಸ್ಬೇಕು. ಆದರೆ ಅವ್ರ ಮನೆಯಲ್ಲಿರೋರಿಗೆಲ್ಲರಿಗೂ ಕೂಡ ಜಿಂಕ್ ಟ್ಯಾಬ್ಲೆಟು ಇದನ್ನು ಕೊಡೋವಂಥದ್ದು ಉತ್ತಮ ಅಂತ ಹೇಳಿದ್ದೀನಿ. ಇಮಿಡಿಯೇಟಾಗಿ ಅದಕ್ಕೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಇಮಿಡಿಯೇಟಾಗಿ ಇನ್ನು ಮುಂದೆ ನಿಮ್ಮ ರಿಲೇಷನ್ನ ಕಳಿಸಿ, ನಿಮ್ಮ ಫ್ರೆಂಡ್ ಕಳಿಸಿ ಅಂತ ಹೇಳಬಾರ್ದು. ಆಶಾ ಕಾರ್ಯಕರ್ತರು ಪ್ರತಿ ವಾರ್ಡಲ್ಲಿ 30-40 ಜನ ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಉಪಯೋಗ ಮಾಡಿಕೊಂಡು ಇಮಿಡಿಯೇಟಾಗಿ ಅವ್ರ ಮನೆಗೆ ಹೋಗಿ ಮೆಡಿಸನನ್ನು ಕೊಡಬೇಕು. ಅದೇ ರೀತಿ ಭಾಳ ಪ್ರಮುಖವಾಗಿ ಬೆಡ್ ಸಿಸ್ಟಮನ್ನು ಪಬ್ಲಿಕ್ ಡೊಮೈನಿಗೆ ಆಗ್ತಾಯಿದೆ. ಇಷ್ಟು ದಿನದಿಂದ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ, ಯಾವ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ, ಪ್ರೈವೇಟ್ ಏನು ಗೊತ್ತಾಗ್ತಾನೆ ಇರಲಿ, ಜನ ಆಸ್ಪತ್ರೆಗಳಿಗೆ ಅವ್ರಿಗೆ ಯಾರ್ಯಾರು ತಿಳಿದಿದೆಯೋ ಅಲ್ಲಿ ಫೋನ್ ಮಾಡ್ತಾ ಇದ್ರು. ಇನ್ನು ಮುಂದೆ ಇಡೀ ಬೆಂಗಳೂರು ಬೆಡ್ ಸಿಸ್ಟಮ್ ಏನಿದೆ ಆ ಪಬ್ಲಿಕ್ ಡೊಮೈನ್ಗೆ ಆಗ್ತೀರಿ ಇನ್ನು ಮುಂದೆ. ಅದು ದಿನನಿತ್ಯ ಮಾಹಿತಿ ಬಂದ್ಬಿಡುತ್ತೆ, ಮಾಧ್ಯಮದಲ್ಲೂ ಕವರೇಜ್ ಬರುತ್ತೆ, ಯಾವ್ಯಾವ ಆಸ್ಪತ್ರೆಯಲ್ಲಿ ಯಾವ್ಯಾವ ಬೆಡ್ ಖಾಲಿ ಇದೆ, ನಾರ್ಮಲ್ ಬೆಡ್ ಎಷ್ಟಿದೆ ಖಾಲಿ, ಆಕ್ಸಿಜನ್ ಬೆಡ್ ಎಷ್ಟಿದೆ, ವೆಂಟಿಲೇಟರ್ ಎಷ್ಟಿದೆ, ಐ ಸಿ ಯು ಎಷ್ಟಿದೆ, ಇಷ್ಟು ಕ್ಲಿಯರಾಗಿ ಫುಲ್ ಆಗಿದೆಯಾ ಖಾಲಿ ಇದೆಯಾ, ಈ ಸಿಸ್ಟಮನ್ನು ಪಬ್ಲಿಕ್ಕಾಗಿ ಡೈರೆಕ್ಟಾಗಿ ಹಾಕಬೇಕು ಅಂತ ಇವತ್ತು ನಿರ್ದೇಶನವನ್ನು ಅಧಿಕಾರಿಗಳಿಗೆ ನಾನು ಕೊಟ್ಟಿದ್ದೀನಿ. ಅದೇ ರೀತಿ ಪ್ರೈವೇಟ್ ಲ್ಯಾಬ್ ಅವರು ಏನು ಟೆಸ್ಟ್ ರಿಪೋರ್ಟನ್ನು ನಮ್ಮ ಕಾರ್ಪೊರೇಷನ್ ಸಾಫ್ಟ್ವೇರ್ಗೆ ಬರಬೇಕಾಗಿತ್ತು, ಅದನ್ನು ಡಿಲೇ ಮಾಡ್ತಾ ಇದ್ದಾರೆ 2 ದಿನ. ಅದರಿಂದ ಭಾಳ ಅನಾಹುತ ಆಗ್ತಾ ಇದೆ. ಅದರಿಂದ ಇನ್ನು ಮುಂದೆ ಯಾವ್ಯಾವ ಪ್ರೈವೇಟ್ ಲ್ಯಾಬ್ ಇದೆ ಅಲ್ಲಿಗೆ ಡೇಟಾ ಆಪರೇಟರ್ಗಳನ್ನು ಕಾರ್ಪೊರೇಷನಿಂದಲೇ ಹಾಕ್ತೀರಿ.
ಆ ಡೇಟಾ ಆಪರೇಟರ್ಸ್ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೂತ್ಕೊಂಡು ಪ್ರೈವೇಟ್ ಲ್ಯಾಬ್ಗಳಲ್ಲಿ ಕೂತ್ಕೊಂಡು ಇಮಿಡಿಯೇಟ್ ಆಗಿ ಟೆಸ್ಟ್ ಆದ ತಕ್ಷಣ ಅದನ್ನ ನಮ್ಮ ಕಾರ್ಪೊರೇಷನ್ ಪೋರ್ಟಲ್ ಗೆ ಇಮಿಡಿಯೇಟ್ ಆಗಿ ಎಂಟ್ರಿ ಮಾಡುವಂತದಕ್ಕೆ ಅದರದೇ ಏನು ಸಂಬಳ ಅವರು ಕೊಡಬೇಕಾಗಿದೆ ಅದನ್ನ ನಾವು ಅವರಿಗೆ ಏನು ಬಿಲ್ ಕೊಡ್ತೀವಿ ಪ್ರೈವೇಟ್ ಲ್ಯಾಬ್ ಗೆ ಅದನ್ನ ಕಟ್ ಮಾಡಿ ಕೊಡುವಂತದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ಏನಿವತ್ತು ನಮಗೆ ಬೆಡ್ ಸಿಕ್ಕಿಲ್ಲ ಆಕ್ಸಿಜನ್ ಬೆಡ್ ಸಿಕ್ಕಿಲ್ಲ ಅಂತ ಕೊನೆ ಅಂತಕ್ಕೆ ಯಾರು ಬರ್ತಾ ಇದ್ದಾರೆ ಅಂದ್ರೆ ಯಾರಿಗೆ ಕೋವಿಡ್ ಪಾಸಿಟಿವ್ ಆಗ್ತೈತೆ ಬಹಳ ಇಂಪಾರ್ಟೆಂಟ್ ಯಾರಿಗೆ ಕೋವಿಡ್ ಪಾಸಿಟಿವ್ ಆಗ್ತೈತೆ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣನೇ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣನೇ ಅದು ಗವರ್ಮೆಂಟ್ ಇರ್ಬೋದು ಪ್ರೈವೇಟಿಂದ ಇರ್ಬೋದು ಅವರಿಗೆ ಮೆಸೇಜ್ ಬರ್ತದೆ ಎರಡರಿಂದ ಮೂರು ಮೆಸೇಜ್ಗಳು ನಾಲ್ಕು ಮೆಸೇಜ್ಗಳು ಹೋಗ್ತದೆ ಪಾಸಿಟಿವ್ ಆಗಿದ್ದರೆ ಐದಾರು ಮೆಸೇಜ್ಗಳು ಹೋಗ್ತದೆ ಅವರು ಆಲ್ಮೋಸ್ಟ್ ಆಲ್ 20%ಗೂ ಮೇಲ್ಪಟ್ಟು ಜನ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಮೂರು ದಿನ ಆಗಲಿ ನಾಲ್ಕು ದಿನ ಆಗಲಿ ಮೊಬೈಲ್ ತೆಗಿಯಲ್ಲ ಮತ್ತು ಅವ್ರು ಇರೋ ಅಂಥ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೊರಟೋಗ್ತಾರೆ ಸೊ ಯಾವಾಗ ಸೀರಿಯಸ್ ಆಗ್ತೈತೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತೈತೆ ಯಾವಾಗ ಕ್ರಿಟಿಕಲ್ ಪೊಸಿಷನ್ ಆವಾಗ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು ಇಮ್ಮಿಡಿಯೇಟಾಗಿ ಅವರು ಪಾಸಿಟಿವ್ ಆದ ತಕ್ಷಣ ಟ್ಯಾಬ್ಲೆಟ್ಗಳು ಏನಿದೆ ಸರ್ಕಾರ ಕೊಡುವಂಥದ್ದು ಟ್ಯಾಬ್ಲೆಟ್ಗಳು ತೊಗೊಂಡ್ರೆ ಇದನ್ನು ಕಂಟ್ರೋಲ್ 90% ಮಾಡ್ಬೋದು ಅದನ್ನು ಕೂಡ ವಿನಂತಿಯನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೂ ಕೂಡ ಕೋವಿಡ್ ರಿಪೋರ್ಟ್ ಬಂದ ತಕ್ಷಣ ದಯವಿಟ್ಟು ಸ್ವಿಚ್ ಆಫ್ ಮಾಡಬೇಡಿ ಪ್ಯಾನಿಕ್ ಆಗಬೇಡಿ ಕೊನೆ ಹಂತದಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ಟು ನಿಮಗೆ ಸೀರಿಯಸ್ ಆದಾಗ ನೀವು ಎಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಗೋಸ್ಕರ ಅಲಿಯುವಂಥದ್ದು ಒಳ್ಳೆಯದಲ್ಲ ನೀವು ಮೊದಲೇ ಮೆಡಿಸನ್ ತೊಗೊಂಬಿಟ್ರೆ ಅದು ಕ್ಲಿಯರ್ ಆಗ್ತೈತೆ ಇನ್ನು ಮುಂದೆ ಬೆಂಗಳೂರಲ್ಲಿ ಯಾರ್ಯಾರಿಗೆ ಕೋವಿಡ್ ಪಾಸಿಟಿವ್ ಇದೆ ಆ ಮನೆಗಳನ್ನು ಐಡೆಂಟಿಫೈ ಮಾಡುವಂಥದ್ದು ಅವ್ರ ಮನೆ ಹತ್ರ ನಮ್ಮ ಆಶಾ ಕಾರ್ಯಕರ್ತರು ಹೋಗುವಂಥದ್ದು ಅವ್ರ ಮನೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಯಾರಿಗೂ ಕೋವಿಡ್ ಇದೆ ಅಂತ ಸ್ಟಿಕರ್ ಹಾಕಬಾರ್ದು ಅಂತ ಅದರಾಗಿ ಬದಲಾಗಿ ಅಲ್ಲಿ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡೋ ಮುಖಾಂತರ ಮಾರ್ಕ್ ಮಾಡೋ ಮುಖಾಂತರ ಬೇರೆಯವರು ಅವ್ರ ಮನೆಯೊಳಗಡೆ ಹೋಗ್ದಂಗೆ ಅವರು ಬೇರೆ ಮನೆ ಕಡೆ ಹೋಗಬಾರ್ದು ಬೇರೆ ಆಚೆ ತಿರುಗಾಡಬಾರ್ದು ಅದಕ್ಕೆ ಏನು ಬೇಕು ಕಟ್ಟುನಿಟ್ಟಿನ ಕ್ರಮವನ್ನು ಮಾಡುವಂಥದ್ದಕ್ಕೆ ಇವತ್ತು ನಮ್ಮೆಲ್ಲ ಹಿರಿಯ 6-5 ಅಧಿಕಾರಿಗಳನ್ನು ಇವತ್ತು ಸಭೆ ಕರೆದಿದ್ದೆ ಸುಮಾರು 2 ಗಂಟೆಗಳಿಗಾದ ಹೆಚ್ಚು ಸಭೆಯನ್ನು ಮಾಡಿದ್ದೀನಿ ಭಾಳ ಪ್ರಮುಖವಾದಂಥ ನಿರ್ಧಾರಗಳನ್ನು ಇವತ್ತು ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಇದನ್ನು ಕೂಡ ಕುಡಿಯೋವಂಥದ್ದಕ್ಕೆ ಲಿಕ್ಕರ್ ಕುಡಿಯೋವಂಥದ್ದಕ್ಕೆ ಎಲ್ಲೂ ಅವಕಾಶ ಇಲ್ಲ ತಗೊಂಡೋಗ್ಬೇಕಷ್ಟೇ ಅವರು ತಗೊಂಡೋಗ್ಬೇಕಷ್ಟೇ ನೋಡಿ ನೀವೇನಾರ ಅದನ್ನು ರದ್ದು ಮಾಡಿದ್ರೆ ಮತ್ತೆ ಬ್ಲ್ಯಾಕ್ ಮಾರ್ಕೆಟು ಅಂಗಡಿ ಹಿಂದೆ ಮಾರೋದು ಅದನ್ನು ಒಂದಕ್ಕೆ 10 ಪಟ್ಟು ರೇಟ್ ಮಾಡೋದು ಈ ಥರದ್ದೆಲ್ಲ ಏನು ಸಮಸ್ಯೆಗಳು ಭಾಗ ಆಗ್ತೈತೆ ಆದ್ದರಿಂದ ನೋಡಿ ಈಗ ಅವಕಾಶ ಕೊಟ್ಟಿದ್ದೀವಿ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದೀರಿ ಅದು ಕೂಡ ಅವಕಾಶ ಕೊಟ್ಟಿದ್ದೀರಿ ಅದು ಒಬ್ಬ ಎಲ್ಲರೂ ಹೇಳಿದ್ರು ಫುಲ್ ಡೇ ಇರಬೇಕು ಅಂತ ಆದರೆ ನಾ ಸರ್ಕಾರ ಫುಲ್ ಡೇಗೆ ಅವಕಾಶ ಕೊಡದೆ ಅದಕ್ಕೂ ಲಿಮಿಟೆಡ್ ಟೈಮ್ ಮಾಡಿದ್ದೀರಿ ಆದ್ದರಿಂದ ಸಾರ್ವಜನಿಕರ ಏನಿಂದ ಯಾವುದೂ ಅಬ್ಜೆಕ್ಷನ್ ಇದುವರೆಗೂ ಬಂದಿಲ್ಲ ಬಂದರೆ ಅದ್ರ ಬಗ್ಗೆ ನೋಡ್ತೀವಿ ಧನ್ಯವಾದ ಸಾರ್ವಜನಿಕರಿಗೆ ವಿನಂತ ಮಾಡ್ತೀನಿ ಇವತ್ತು ಸಂಜೆಯಿಂದ ನೈಟ್ ಕಠಿಣ ಜನತಾ ಒಂದು ಕರ್ಫ್ಯೂ ಇದೆ ಆ ದೃಷ್ಟಿಯಿಂದ ದಯವಿಟ್ಟು ಕೋವಿಡನ್ನು ಕಂಟ್ರೋಲ್ ಮಾಡೋವಂಥ ದೃಷ್ಟಿಯಿಂದ ನಿಮ್ಮ ಪ್ರಾಣದ ರಕ್ಷಣೆಯನ್ನು ದೃಷ್ಟಿಯಿಂದ ಸಾರ್ವಜನಿಕರ ರಕ್ಷಣೆ ದೃಷ್ಟಿಯಿಂದ ದಯವಿಟ್ಟು ಎಲ್ಲರೂ ಮನೆಗಳಲ್ಲೇ ಇರಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋವಂಥ ದೃಷ್ಟಿಯಿಂದ ಸರ್ಕಾರ ತಂದಿರತಕ್ಕಂಥ ಈ ಕ್ರಮಗಳಿಗೆ ಜನ ಸ್ಪಂದನೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಈಗಾಗಲೇ ವಾಲಂಟಿಯರ್ ಆಗಿ ಜನನೇ ಕೂಡ ಮನೆಯಿಂದ ಹೊರಗಡೆ ಬರ್ದೇ ಇರೋದನ್ನು ನೋಡಿದ್ದೀರಿ ನಾವು ಉಳಿದಂಥವ್ರು ಯಾರ್ಯಾರು ಅನ್ನೆಸೆಸರಿ ಓಡಾಡ್ತಿರೋ ಆ ಥರ ಓಡಾಡಬೇಡಿ ಪೊಲೀಸರಿಗೆ ಸಿಕ್ಕಿ ಫೈನ್ ಕಟ್ಟುವಂಥ ಅವಕಾಶ ಬರಬಾರ್ದು ದಯವಿಟ್ಟು ಇವತ್ತು ಸಂಜೆಯಿಂದ ಪ್ರಾರಂಭ ಆಗುವಂಥ ಜನತಾ ಕರ್ಫ್ಯೂ ಏನಿದೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಇಡೀ ರಾಜ್ಯದ ಜನತೆಗೆ ಸಚಿವನಾಗಿ ನಾನು ಕೋರ್ತಾ ಇದ್ದೆ.